ಹಿಜಾಬ್ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಲ್ಲಿ ಬೇರೆ ಮಾಡಿ ಹಿಂದೂ ಮುಸ್ಲಿಂ ಅಂತ ಬೇರೆ ಮಾಡಿ ಅದರ ಲಾಭವನ್ನು ಕಾಂಗ್ರೆಸ್ನವರು ರಾಜಕೀಯಕ್ಕೆ ಪಡ್ಕೊಂಡಿದ್ದಾರೆ, ತುಂಬ ಅನ್ಯಾಯ. ಶಿವಮೊಗ್ಗದಲ್ಲಿ ಭಗವಧ್ವಜ ಹಾರಿಸಿದಂಥ ಸಂದರ್ಭದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರಧ್ವಜಕ್ಕೆ ಅಪಮಾನ ಅವತ್ತಿಂದಲೇ ಆರಂಭ ಮಾಡಿದರು. ರಾಷ್ಟ್ರಧ್ವಜವನ್ನು ಇಳಿಸಿ ಭಗವಧ್ವಜವನ್ನು ಏರಿಸಿದ್ರು ಅನ್ನಂಥ ಸುಳ್ಳು ಹೇಳಿಕೆ ಕೊಟ್ಟು ಅವತ್ತು ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ರು. ಇದು ಮೊದಲನೇ ಸುಳ್ಳಿನ ಆರಂಭ. 50 ಲಕ್ಷ ಕೇಸರಿ ಶಾಲನ ಸೂರತ್ತಿಂದ ತಂದು ಇಡೀ ರಾಜ್ಯದಲ್ಲಿ ಹಂಚಿಬಿಟ್ರು. ಯಾವ ಫ್ಯಾಕ್ಟ್ರಿನಲ್ಲಿ ತಯಾರಾಯಿತು, ಯಾವ ಟ್ರಾನ್ಸ್ಪೋರ್ಟ್ ಮುಖಾಂತರ ಕರ್ನಾಟಕ ತಂದರು ಅದೆಲ್ಲ ನನಗೆ ಗೊತ್ತು ಅಂತ ಡಿ ಕೆ ಶಿವಕುಮಾರ್ ಎರಡನೇ ಸುಳ್ಳು ಹೇಳಿದರು. ಇವತ್ತು ವಿಧಾನಸಭೆಯ ಇತಿಹಾಸಕ್ಕೇನೆ ಒಂದು ರೀತಿ ಕಪ್ಪು ಚುಕ್ಕೆ. ರಾಷ್ಟ್ರಧ್ವಜಕ್ಕೆ ಮತ್ತೊಮ್ಮೆ ಅವಮಾನ. ಎಂಬತ್ತೊಂಬತ್ತನೇ ಇಸ್ವಿಯಿಂದನೂ ಕೂಡ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಒಬ್ಬ ಸದಸ್ಯ ನಾನು. ಕಾಂಗ್ರೆಸ್ಸು, ಜೆ ಡಿ ಎಸ್ಸು, ಬಿ ಜೆ ಪಿ ಎಲ್ಲ ಪಕ್ಷವೂ ಕೂಡ ಆಡಳಿತ ನಡೆಸಿದ್ರೂ ಕೂಡ ಯಾವುದೇ ಪಕ್ಷ ಇಷ್ಟು ವರ್ಷಗಳಲ್ಲಿ ರಾಷ್ಟ್ರಧ್ವಜಕ್ಕೆ ನೀತಿ ನಿಯಮವನ್ನು ಮೀರಿ ಅಪಮಾನ ಮಾಡಿದ್ದು ಕಾಂಗ್ರೆಸ್ನವರು ಮೊದಲನೇ ಬಾರಿ ಕರ್ನಾಟಕ ರಾಜ್ಯದ ವಿಧಾನಸಭೆ ಒಳಗಡೆ ಧ್ವಜದ ನೀತಿ ಸಂಹಿತೆಯನ್ನು ಮೀರಿ ಧ್ವಜವನ್ನು ತಂದು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ರಾಷ್ಟ್ರಧ್ವಜವನ್ನು ದುರ್ಬಳಕೆ ಮಾಡಿಕೊಂಡಿರೋದು ರಾಷ್ಟ್ರದ್ರೋಹ. ಮೊದಲನೇದು ಶಿವಮೊಗ್ಗದಲ್ಲಿ ರಾಷ್ಟ್ರಧ್ವಜವನ್ನು ಇಳಿಸಿದೆ ಅಂತ ಸುಳ್ಳು ಹೇಳಿ ರಾಷ್ಟ್ರದ್ರೋಹ ಮಾಡಿದ್ರು. ಅದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಕೋಮುಗಲಭೆಗೆ ಪ್ರಚೋದನೆ ಕೊಡುವಂಥ ಪ್ರಯತ್ನ ನಡೆಸಿದ್ರು. ಇವತ್ತು ವಿಧಾನಸಭೆ ಒಳಗಡೆನೆ ರಾಷ್ಟ್ರಧ್ವಜವನ್ನು ತಂದು ಆ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿ ರಾಷ್ಟ್ರದ್ರೋಹಿಗಳು ಕಾಂಗ್ರೆಸ್ನವರು ಅನ್ನೋದನ್ನು ಇವತ್ತು ತೀರ್ಮಾನ ಮಾಡಿದ್ದಾರೆ. ಹೀಗೆ ಈ ಕಾಂಗ್ರೆಸ್ನವರು ಹಿಜಾಬಿನ ವ್ಯವಸ್ಥೆಯನ್ನು ಹಿಂದೂ ಮುಸ್ಲಿಂ ಅನ್ನಂತ ಒಡೆದು ಅದರ ಮುಖಾಂತರ ರಾಜಕೀಯ ಬೇಳೆ ಬೇಯಿಸ್ಕೊಡುವಂಥ ಪ್ರಯತ್ನ ನಡೆಸಿದ್ದಾರೆ. ಹಿಂದೆ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯನವರ ಪೀರಿಯಡ್ನಲ್ಲಿ ಗೋಹತ್ಯೆಯನ್ನು ನಡೆಸಿ ಗೋರಕ್ಷಕರಿಗೆ ಶಿಕ್ಷೆ ಕೊಟ್ಟರು. ವೀರಶೈವ ಲಿಂಗಾಯತವನ್ನು ಜಾತಿಯನ್ನ ಒಡೆದು ಅವತ್ತು ಕಾಂಗ್ರೆಸ್ಸು ರಾಜ್ಯದಲ್ಲಿ ಅಧಿಕಾರವನ್ನು ಕಳ್ಕೊತು. ಇವತ್ತು ಹಿಂದೂ ಮುಸಲ್ಮಾನ್ ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಮಾಡೋದಿಕ್ಕಲ್ಲಿ ಹಿಜಾಬನ್ನು ದುರ್ಬಳಕೆ ಮಾಡ್ಕೋತಾ ರಾಜ್ಯದಲ್ಲಿ ಕೋಮುಗಲಭೆ ಸೃಷ್ಟಿ ಮಾಡುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಒಂದು ರಾಷ್ಟ್ರದ್ರೋಹಿ ಕೃತ್ಯವನ್ನು ರಾಜ್ಯದ ಜನ ಗಮನಿಸಿದರೆ ಕಾಂಗ್ರೆಸ್ನವರಿಗೆ ಬರುವಂಥ ದಿನ ಸರಿಯಾದ ಬುದ್ಧಿ ಕಲಿಸ್ತಾರೆ ಅನ್ನೋದು ವಿಶ್ವಾಸ ನನಗಿದೆ. ನೀವೇ ಹೇಳ್ಬಿಡಿ, ನನಗಿಂತನೂ ನೀವೆಲ್ಲರೂ ಪತ್ರಕರ್ತರು ಇದ್ರಿ. ನಾನವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಮೊದಲನೇ ವಿಚಾರ ಶಿವಮೊಗ್ಗದಲ್ಲಿ ರಾಷ್ಟ್ರಧ್ವಜವನ್ನು ಇಳಿಸಿ ಕೇಸರಿ ಧ್ವಜವನ್ನು ಹಾರಿಸಿದ್ರು ಅನ್ನಂಥ ಸುಳ್ಳು ಅಂಶವನ್ನು ಖಂಡಿಸ್ತೇನೆ ಅಂತ ಹೇಳಿದೆ. 50 ಲಕ್ಷ ಕೇಸರಿ ಶಾಲ್ಗಳನ್ನು ಸೂರತ್ತಿಂದ ತಂದಿದ್ದಾರೆ ಅನ್ನಂಥ ಅಂಶವನ್ನು ಕೂಡ ಇದು ಸುಳ್ಳು ಅಂತ ತುಂಬ ಸ್ಪಷ್ಟವಾಗಿ ಒತ್ತು ಹೇಳಿದೆ. ಭಗವಧ್ವಜವನ್ನು ಕೆಂಪು ಕೋಟೆ ಮೇಲೆ ಹಾರಿಸ್ತೀರಾ ಅನ್ನಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನವತ್ತು ಹೇಳಿದ್ದೆ, ನಿಮ್ಗೆ ನೆನಪಿರ್ಬೋದು, ಇಲ್ಲಾಂದರೆ ನೀವೇ ಪತ್ರಕರ್ತರು ಸ್ಪಷ್ಟವಾಗಿ ನನಗೆ ಹೇಳಿ. ಹಿಂದುತ್ವದ ವಿಚಾರವನ್ನು, ಹಿಂದೂ ವಿಚಾರಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚರ್ಚೆಯಲ್ಲಿದೆ. ಭಗವಧ್ವಜ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಭಗವಧ್ವಜ ಇನ್ನು 100 ವರ್ಷಕ್ಕೋ 200 ವರ್ಷಕ್ಕೋ 500 ವರ್ಷಕ್ಕೋ
ಕೆಂಪು ಕೋಟೆ ಮೇಲೆ ಹಾರಬಹುದು ಅದು ನನಗೆ ಗೊತ್ತಿಲ್ಲ ಅನ್ನಂತ ಅಂಶವನ್ನು ತುಂಬಾ ಸ್ಪಷ್ಟವಾಗಿ ಅವತ್ತು ಹೇಳಿದ್ದೆ ಅದಕ್ಕೆ ಸಾಕ್ಷಿ ನೀವೇ ನಾನು ಆ ರೀತಿ ಹೇಳಿಲ್ಲ ಅಂತಂದ್ರೆ ನೀವು ಹೇಳಬಹುದು ಇವತ್ತು ಇದೇ ಜಾಗದಲ್ಲಿ ನಾನು ಹೇಳಿದ್ದೆ ಕೆಂಪು ಕೋಟೆ ಮೇಲೆ 100 ವರ್ಷ 200 ವರ್ಷ 500 ವರ್ಷದ ನಂತರ ಭಗವಾ ಧ್ವಜ ಹಾರಬಹುದು ಅಂತ ಹೇಳಿದ್ದೆ ಅದನ್ನ ಮತ್ತೆ ದುರುಪಯೋಗ ಕಾಂಗ್ರೆಸ್ ತನ್ನ ಮಾಡಂತ ಪ್ರಯತ್ನ ನಡೆಸಿ ಇವತ್ತು ವಿಧಾನಮಂಡಲದಲ್ಲಿ ರಾಜ್ಯದ ಜನರ ವಿಚಾರವನ್ನ ಚರ್ಚೆ ಮಾಡೋದು ಬಿಟ್ಟು ಇಲ್ಲೂ ಮತ್ತೆ ರಾಜಕಾರಣ ಬೆಳೆಸಂತ ಪ್ರಯತ್ನವನ್ನ ಇವತ್ತು ನಡೆಸಿದ್ದಾರೆ ನಾನು ಅದಕ್ಕೋಸ್ಕರ ಹೇಳಿದೆ ಕಾಂಗ್ರೆಸ್ನವರ ರಾಷ್ಟ್ರದ್ರೋಹಿ ಕೃತ್ಯ ಧರ್ಮ ಧರ್ಮದ ಮಧ್ಯೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬೆಂಕಿ ಹಚ್ಚಂತ ಪ್ರಯತ್ನವನ್ನ ಮನೆ ಡಿಕೆ ಶಿವಕುಮಾರ್ ಮಾಡಿದಂತ ಅಂಶ ಇದೆಲ್ಲವನ್ನೂ ಕೂಡ ರಾಜ್ಯ ಜನ ನಿಮ್ಮ ಟಿವಿಗಳ ಮುಖಾಂತರ ಪತ್ರಿಕೆಗಳ ಮುಖಾಂತರ ನಾಳೆ ನೋಡ್ತಾರೆ ನನಗೆ ಪೂರ್ಣ ವಿಶ್ವಾಸ ಇದೆ ಕಾಂಗ್ರೆಸ್ಸಿನ ಈ ರಾಷ್ಟ್ರದ್ರೋಹಿ ಕೃತ್ಯದ ಬಗ್ಗೆ ಖಂಡಿತ ರಾಜ್ಯದ ಜನ ಗಮನಿಸುತ್ತಾರೆ ಮತ್ತು ನಾನು ಮುಖ್ಯಮಂತ್ರಿಗಳತ್ರ ಗೃಹಮಂತ್ರಿಗಳತ್ರ ನಾನು ಮಾತಾಡೋನಿದ್ದೇನೆ ಅವತ್ತು ಮೊದಲನೇದಾಗಿ ರಾಷ್ಟ್ರದ್ರೋಹ ಧ್ವಜದ ಬಗ್ಗೆ ಅಪಮಾನ ಮಾಡಿದ್ರು ರಾಷ್ಟ್ರಧ್ವಜವನ್ನ ಇಳಿಸಿದ್ದಾರೆ ಅಂತ ಸುಳ್ಳು ಹೇಳಿ ರಾಜ್ಯದಲ್ಲಿ ಪ್ರಚೋದನೆ ಮಾಡಿದ್ರು ರಾಷ್ಟ್ರಧ್ವಜಕ್ಕೆ ಅಪಮಾನ ಆದರೂ ಪರವಾಗಿಲ್ಲ ಅಂತ ಹೇಳಿ ಪ್ರಚೋದನೆ ಮಾಡಿದ್ರು ಅದು ಒಂದು ರಾಷ್ಟ್ರದ್ರೋಹಿ ಕೃತ್ಯ ಇವತ್ತು ಸದನದಲ್ಲಿ ಒಳಗಡೆನೆ ಎಂದು ಆಗದೇ ರೀತಿಯಲ್ಲಿ ಧರಣಿ ಮಾಡಂತ ರಾಷ್ಟ್ರಧ್ವಜವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವತ್ತು ಮಾಡ್ಕೊಂಡು ಮಾಡಿದಂತ ರಾಷ್ಟ್ರಧ್ವಜಕ್ಕೆ ಮಾಡಿದಂತ ಅಪಮಾನ ಮಾನ್ಯ ಡಿಕೆ ಶಿವಕುಮಾರ್ ಅವರು ರಾಷ್ಟ್ರದ್ರೋಹಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರ ಬಗ್ಗೆ ರಾಷ್ಟ್ರದ್ರೋಹಿ ಕಾನೂನು ಅಡಿನಲ್ಲಿ ಅವರ ಮೇಲೆ ಕೇಸ್ ಹಾಕಿ ಅವರು ಬಂಧಿಸಬೇಕು ಅನ್ನಂತ ಒತ್ತಾಯವನ್ನು ಕೂಡ ನಾನು ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಗೃಹಮಂತ್ರಿಗಳ ಹತ್ರ ನಾನು ಮಾತು ಮಾಡಲಿದ್ದೇನೆ